ಎಲ್ಲರಿಗೂ ನಮಸ್ಕಾರ. ವಾಸ್ಕ ಯೋಗ ಕೇಂದ್ರ ಬೆಂಗಳೂರು ಆಯೋಜಿಸುತ್ತಿರುವ ಈ ಸರಣಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸುಸ್ವಾಗತ. ನಾನು ಡಾಕ್ಟರ್ ಶ್ರೀಶೈಲ ಮಬದಾಮಿ, ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ಧಾರವಾಡ. ಉಪನ್ಯಾಸದ ವಿಷಯ, ಮುಂದಿನ ಪೀಳಿಗೆಗಳಿಗೆ ಸಂತಾನಹೀನತೆ ಅನಿವಾರ್ಯವೇ? ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಹೊಸ ಹೊಸ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡ್ವಿ, ಹೊಸ ಹೊಸ ವಸ್ತುಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ವಸ್ತುಗಳ ಬಳಕೆ ಅಂದರೆ ತಕ್ಷಣಕ್ಕೆ ಗೊತ್ತಾಗಲ್ಲ, ಅದು ಅದರ ಬಳಕೆ ಸಾಕಷ್ಟು ವರ್ಷಗಳ ಕಾಲ ವಸ್ತುಗಳನ್ನು ಬಳಸಿದಾಗ ಆ ವಸ್ತುಗಳು ನಮ್ಮ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ನಾವ್ಯಾರೂ ವಿಚಾರಿಸಲೇ ಇಲ್ಲ. ಈ ವಸ್ತುಗಳು ರಾಸಾಯನಿಕಮಯ ಆಗಿರೋದರಿಂದ ಈ ರಾಸಾಯನಿಕಗಳು ಈಸ್ಟ್ರೋಜನ್ನಂತೆ ಕೆಲಸ ಮಾಡುವುದರಿಂದ ಅವು ನಮ್ಮ ಮೇಲೆ ದುಷ್ಪರಿಣಾಮ ಬೀಳಲಿಕ್ಕೆ ಪ್ರಾರಂಭ ಮಾಡಿದವು. ಈ ದುಷ್ಪರಿಣಾಮ ನಮಗಿಂತ ನಮ್ಮ ಮಕ್ಕಳಲ್ಲಿ, ಇನ್ನೂ ಹುಟ್ಟುತ್ತಿರುವ ಮಕ್ಕಳಲ್ಲಿ ಹೆಚ್ಚಾಗಿತ್ತು. ಯಾಕೆಂದರೆ ಅವುಗಳ ತೂಕ ಅತ್ಯಂತ ಕಡಿಮೆ ಇರುತ್ತೆ, ಹೀಗಾಗಿ ಅವ್ರಿಗೆ ಅತಿ ಹೆಚ್ಚಿನ ದುಷ್ಪರಿಣಾಮ ನಮಗೆ ಕಂಡು ಬಂತು. ಅಲ್ಲಿ ಇದು ಈ ರೀತಿ ಈಸ್ಟ್ರೋಜನ್ನಂತೆ ವರ್ತಿಸುವ ವಸ್ತುಗಳಲ್ಲಿ ನಾನು ಈ ಹಿಂದೆ ತಿಳಿಸಿದಂತೆ ಕೀಟನಾಶಕಗಳು, ಪ್ಲ್ಯಾಸ್ಟಿಕ್ಗಳು, ಪೆಟ್ರೋಲ್ ಡೀಸೆಲ್ ಫ್ಯೂಮ್ಸು ಇದೆಲ್ಲ ಬರುತ್ತೆ. ಈ ಪ್ಲ್ಯಾಸ್ಟಿಕ್ಕು ಇವತ್ತು ಸರ್ವರಿಗೂ ಬೇಕು, ಆಮೇಲೆ ಎಲ್ಲದಕ್ಕೂ ಪ್ಲ್ಯಾಸ್ಟಿಕ್ಕೇ ಬಳಸ್ತೀವಿ ನಾವು, ಪ್ರತಿಯೊಂದಕ್ಕೂ. ಯಾವುದೇ ಏನೇ ಮಾಡಿದರೂ ಪ್ಲ್ಯಾಸ್ಟಿಕ್ಕು. ನಮ್ಮ ಮನೆಯಲ್ಲಿ ನೀರು ತುಂಬಿಡಲಿಕ್ಕೆ ಪ್ಲ್ಯಾಸ್ಟಿಕ್ಕು, ನಮ್ಮ ಮನೆಯಲ್ಲಿ ಎಲ್ಲ ಕಾಳು ಕಡಿ, ಇದು ಹಾಲು, ತುಪ್ಪ, ಬೆಣ್ಣೆ, ಚಟ್ನಿ ಪುಡಿ, ಉಪ್ಪಿನಕಾಯಿ ಎಲ್ಲ ತುಂಬಿಡಲಿಕ್ಕೆ ಪ್ಲ್ಯಾಸ್ಟಿಕ್ಕು. ನಮ್ಮ ಮನೆಯಲ್ಲಿ ಒಂದು ಫ್ರಿಜ್ಜು, ಅದು ಕೂಡ ಪ್ಲ್ಯಾಸ್ಟಿಕ್ಕಿದೆ, ಅದರೊಳಗಿರೋದೆಲ್ಲವೂ ಪ್ಲ್ಯಾಸ್ಟಿಕ್ಕಲ್ಲೇ. ಇನ್ನು ಮನೆಯ ಸಕಲ ವಸ್ತುಗಳು ನೀರು ಬರೋ ಪೈಪಿಂದ ಹಿಡಿದುಬಿಟ್ಟು ಎಲ್ಲವೂ ಪ್ಲ್ಯಾಸ್ಟಿಕ್ಕೆ. ಫ್ಯಾನ್ ಆಯಿತು, ಎಲ್ಲ ವಸ್ತುಗಳಲ್ಲೂ ಪ್ಲ್ಯಾಸ್ಟಿಕ್ಕು. ಕಂಪ್ಯೂಟ್ರು, ಟಿವಿ, ಇದು ಅನಿವಾರ್ಯ, ಅದು ಇರಲಿ ಬೇಕಿದ್ರೆ, ಆದರೆ ಅನಿವಾರ್ಯ ಇಲ್ಲದ ಕಡೆಗೆಲ್ಲ ನಾವು ಪ್ಲ್ಯಾಸ್ಟಿಕ್ಕನ್ನೇ ಬಳಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಮನೆ ಕಟ್ಟಿಸ್ಬೇಕಾದ್ರೆ ಟೈಲ್ ಹಾಕಿಸ್ಬೇಕಾದ್ರೆ ಸುಮ್ಮನೆ ಸಿಮೆಂಟ್ ಹಾಕಿ ಟೈಲ್ ಕೂಡಿಸೋಕ್ಕಿದ್ರು ಮುಂಚೆ, ಈಗಿಲ್ಲ. ಒಳಗೆ ಫೆವಿಕ್ವಿಕ್ ಹಾಕಿಬಿಟ್ಟು, ಫೆವಿಕಾಲೋ ಏನೋ ಹಾಕಿಬಿಟ್ಟು ನೀಟಾಗಿ ಕುಂದಿರಿಸ್ಬಿಡ್ತಾರೆ. ಅಂದರೆ ಇನ್ನು ಅದು ಎಷ್ಟು, ಇನ್ನು 20 ವರ್ಷ ಆದರೂ ಟೈಲ್ ಕಿತ್ತು ಬರಬಾರ್ದು. ಆ ರೀತಿ ಮಾಡಿ ಹಾಕ್ತೀವಿ, ನಿಮ್ಮನ್ನ ಟೆಕ್ನಾಲಜಿ ಆ ರೀತಿ ಇದೆ ಅಂತೇಳಿ ಹೇಳಿಬಿಟ್ಟು ಆ ಪ್ಲ್ಯಾಸ್ಟಿಕ್ಗೆ ಹಾಕಿಬಿಟ್ಟು ಈ ಫೆವಿಕ್ವಿಕ್ ಫೆವಿಕಾಲ್ ಅಂದರೆ ಅದು ಪ್ಲ್ಯಾಸ್ಟಿಕ್ ಫ್ರೆಂಡ್ಸ್ ಅವರೆಲ್ಲ ಅದನ್ನ ಹಾಕಿ ಹೋಗ್ತಾರೆ. ಈ ಪ್ಲ್ಯಾಸ್ಟಿಕ್ನ ಅತಿ ಹೆಚ್ಚಾದ ಬಳಕೆ ನಮಗೆ ದುಷ್ಪರಿಣಾಮಗಳನ್ನು ತಂದು ತರುತ್ತೆ. ಇಲ್ಲಿ ನೋಡಿ, ಪ್ಲ್ಯಾಸ್ಟಿಕ್ಕನ್ನು ಹೇಗೆ ಬಿಸಾಕ್ತೀವಿ, ಆ ಬಿಸಾಕಿದ ಪ್ಲ್ಯಾಸ್ಟಿಕ್ಗೆ ಹೊಗೆ ಹಚ್ಚಿ ಬೆಂಕಿ ಹಾಕಿದ್ದಾರೆ. ಆ ಹೊಗೆಯಲ್ಲೇ ಆ ಪ್ಲ್ಯಾಸ್ಟಿಕ್ಕನ್ನು ಕಲೆಕ್ಟ್ ಮಾಡೋರು ಕೂಡ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ರಾಶಿ ರಾಶಿ ಪ್ಲ್ಯಾಸ್ಟಿಕ್ ತೆಗೆದುಕೊಂಡು, ಇವನು ನೋಡಿ ಅಷ್ಟೊಂದು ಪ್ಲ್ಯಾಸ್ಟಿಕ್ ಇದ್ದರೂ ಅವನಿಗೆ ಯಾವ ಭಾರನೇ ಇಲ್ಲದ ವಸ್ತು ಇದು, ಹೀಗಾಗಿ ಅವನಿಗೆ ಸಮಸ್ಯೆನೇ ಆಗಲ್ಲ ಇಷ್ಟೊಂದು ಪ್ಲ್ಯಾಸ್ಟಿಕ್ ತೆಗೆದುಕೊಂಡು ಹೋಗಲಿಕ್ಕೆ. ಈ ಪ್ಲ್ಯಾಸ್ಟಿಕ್ಕನ್ನ ನಾವು ಸುಟ್ಟು ಹಾಕ್ತೀವಿ, ಸುಟ್ಟು ಹಾಕಿದಾಗ 40% ಪ್ಲ್ಯಾಸ್ಟಿಕ್ಕು ಗಾಳಿಗೆ ಬರುತ್ತೆ, ಇನ್ನು 60% ಅದು ಇದಾಗತ್ತೆ. ಏನು ಅಂತಂತಂದರೆ ಅದು ರೀಸೈಕಲ್ ಆಗುತ್ತೆ. ಈ 40% ಗಾಳಿಗೆ ಬಂದ ಪ್ಲ್ಯಾಸ್ಟಿಕ್ಕು ನಾನು ಅದನ್ನೇ ನಾವು ಸೇವಿಸ್ತೀವಿ, ಹೀಗಾಗಿ ಗಾಳಿಯ ಮೂಲಕ ನಮ್ಮ ದೇಹವನ್ನು ಅದು ಸೇರುತ್ತೆ. ಇನ್ನು ಪ್ಲ್ಯಾಸ್ಟಿಕ್ಕನ್ನ ಎಸ್ತು ಬಿಟ್ಟರೆ ನಾವು ಅದು ಹಾಳಾಗ್ತಾನೇ ಇರುತ್ತೆ, ಪ್ರತಿನಿತ್ಯ ಅದು ಡಿಗ್ರೇಡ್ ಆಗ್ತಿರುತ್ತೆ. ಡಿಗ್ರೇಡ್ ಆಗಿ ಪರಿಸರಕ್ಕೆ ವಿನಾಶಕಾರಿಯಾದ ವಸ್ತುಗಳನ್ನೇ ಅದು ಹೊರಗೆ ಸೂಚಿಸ್ತಾ ಇರುತ್ತೆ. ಅದು ಎಷ್ಟು ವರ್ಷಗಳವರೆಗೆ ಈ ರೀತಿ ಟಾಕ್ಸಿಕ್ ಫ್ಯೂಮ್ಸನ್ನು ಕೊಡುತ್ತೆ ಅಂತಂದರೆ 100 ವರ್ಷಗಳವರೆಗೆ ಅಂತೆ. 100 ವರ್ಷಗಳವರೆಗೆ ನಾವು ಎಸೆದ ಪ್ಲ್ಯಾಸ್ಟಿಕ್ಕು ವಿಷಕಾರಿಯಾಗಿಯೇ ಇರುತ್ತೆ. 100 ವರ್ಷದ ನಂತರ ಅದು ಸೂಸುವ ಹೊರಸೂಸುವ ವಸ್ತುಗಳು ನಮ್ಮ ಪರಿಸರಕ್ಕೆ ಹಾನಿ ಮಾಡಲ್ಲ. ಅಂದರೆ ಈ ಪ್ಲ್ಯಾಸ್ಟಿಕ್ ತಯಾರಾಗಿನೇ 100 ವರ್ಷ ಆಗಿಲ್ಲ, ಇಡೀ ಜಗತ್ತಿನಲ್ಲಿ ಪ್ಲ್ಯಾಸ್ಟಿಕ್ ತಯಾರಾಗಿ ಸುಮಾರು 50-60 ವರ್ಷ ಆಗಿದೆ ಅಷ್ಟೇ. ಅಂದರೆ ಇದುವರೆಗೂ ತಯಾರಾದ ಯಾವ ಎಲ್ಲ ಪ್ಲ್ಯಾಸ್ಟಿಕ್ಕು ಇದುವರೆಗೆ ತಯಾರಾದ ಎಲ್ಲ ಪ್ಲ್ಯಾಸ್ಟಿಕ್ಕು ಇನ್ನೂ ಭೂಮಿ ಮೇಲೇ ಇದೆ.
ಕೆ ವಿಷಗಳನ್ನೇ ಅದು ಹೊರಸೂಸ್ತಾ ಇದೆ. ಅದು ಸೇಫ್ ಆಗಿ ಇವನ್ 1% ಕೂಡ ಕನ್ವರ್ಟ್ ಆಗಿಲ್ಲ ನೋಡಿ ಹೇಗಿದೆ. ಹೀಗಾಗಿ ನಾವು ಪ್ಲಾಸ್ಟಿಕ್ಕನ್ನು ಎಸೆದ್ರೆ ಕೂಡ ಅದು ನಮಗೆ ತೊಂದರೆದಾಯಕ. ಇದೆಲ್ಲ ಬೇಡ ಹುಗಿದ್ ಬಿಡೋಣ ಅಂತಂದರೆ ನೆಲದಲ್ಲಿ ಹುಗಿದ್ರೂ ಕೂಡ ಪ್ಲಾಸ್ಟಿಕ್ಕು ಅದು ಅಲ್ಲೇ ಹಾಳಾಗಿ ಭೂಮಿಯ ಮೇಲಿಂದ ಅದು ಹೊರಗೆ ಬರ್ತಾನೆ ಇರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ಕನ್ನು ಆಧುನಿಕ ಭಸ್ಮಾಸುರ ಅಂತ ಕರೀತಾರೆ. ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಪ್ಲಾಸ್ಟಿಕ್ಕು ನಮಗೆ ಅತ್ಯಂತ ಅಪಾಯಕಾರಿ. ಪ್ಲಾಸ್ಟಿಕ್ಕು ನಮ್ಮ ಬರೀ ಸಂತಾನ ಶಕ್ತಿ ಹೀನತೆಯನ್ನು ಅಷ್ಟೇ ಅಲ್ಲ, ಇದು ಪ್ಲಾಸ್ಟಿಕ್ಕಲ್ಲಿರೋ ಟ್ಯಾಲೆಟ್ಸ್ ಮತ್ತು ಬಿಸ್ಪಿನಾಲ್ ಎ ಇವು ಸಂತಾನ ಶಕ್ತಿ ಹೀನತೆಗೆ ಕಾರಣ ಆಗ್ತಾವೆ. ಅಷ್ಟೇ ಅಲ್ಲ ಕ್ಯಾನ್ಸರಿಗೆ ಕೂಡ ಇವು ಕಾರಣ ಆಗ್ತಾವೆ. ಅಷ್ಟೇ ಅಲ್ಲ ಹಾರ್ಟ್ಗೆ ಹೃದಯಕ್ಕೆ ಕೂಡ ಈ ರಾಸಾಯನಿಕಗಳು ಆಪತ್ತು ತಂದು ಹೊಡ್ತಾವೆ. ನಾವು ಶುದ್ಧ ನೀರು ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ಕಲ್ಲಿರೋ ನೀರು ಕುಡಿತೀವಿ, ಆದರೆ ಅದು ಶುದ್ಧ ಆಗಿರ್ಬೋದು, ಆದರೆ ಅದರಲ್ಲಿರೋ ಈ ಕೆಮಿಕಲ್ಸು ಅದರೊಳಗೆ ಬೆರೆತಿರುತ್ತೆ. ಪ್ಲಾಸ್ಟಿಕ್ಕಲ್ಲಿರೋ ಕೆಮಿಕಲ್ಸ್ ಅದರಲ್ಲಿ ಬೆರೆತಿರುತ್ತೆ, ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ. ಆದರೆ ಅದು ನಾವು ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆ ನೀರಲ್ಲಿ ಪ್ಲಾಸ್ಟಿಕ್ ಅಂಶ ಇರೋದು ಕಂಡು ಬಂದಿದೆ. ಇದನ್ನು ವಿಜ್ಞಾನಿಗಳು ಸಾಧಿಸಿ ತೋರಿಸಿದ್ದಾರೆ. ಅಂದರೆ ಈ ಪ್ಲಾಸ್ಟಿಕ್ಕನ್ನು ಅದು ನಮಗೆ ಕಣ್ಣಿಗೆ ಕಾಣದಂತೆ ಸಸ್ಪೆನ್ಷನ್ ರೂಪದಲ್ಲಿರುತ್ತೆ. ಅದು ನಮಗೆ ನಮ್ಮ ದೇಹದೊಳಗೂ ಹೋಗುತ್ತೆ, ಹೋದಾಗ ನಮ್ಮ ಅಂಗಾಂಗಗಳಿಗೆ ತೊಂದರೆ ಮಾಡುತ್ತೆ. ಇಷ್ಟೇ ಅಲ್ಲ ಇದು ನಾನ್ ಪೊಲಾರು, ಆಮೇಲೆ ನಾನ್ ಬಯೋಡಿಗ್ರೇಡೇಬಲ್ಲು. ಹೀಗಾಗಿ ದೇಹದ ಒಳಗಡೆ ಹೋದಾಗ ಅದು ನಮ್ಮ ದೇಹ ಅದನ್ನು ಒಡೆದು ಸರಿಪಡಿಸಲ್ಲ, ಅದನ್ನು ಆತಕ್ಕ ಶಕ್ತಿ ನಮ್ಮ ದೇಹಕ್ಕೆ ಇಲ್ಲ. ಅದು ನಮ್ಮ ದೇಹದ ಒಳಗೆ ಹೋದಾಗ ನಮ್ಮ ರಕ್ತವನ್ನು ಕೂಡ ಸೇರ್ಬೋದು ಈ ಪ್ಲಾಸ್ಟಿಕ್ಕು. ಸೇರಿಬಿಟ್ಟು ಎಲ್ಲಾದ್ರೂ ಭಾಗದಲ್ಲಿ ಅದು ಸಿಲುಕಾಕ್ಕೊಂಡು ಆ ಭಾಗವನ್ನು ಕ್ಯಾನ್ಸರ್ ತರಲಿಕ್ಕೆ ಅದು ಕಾರಣ ಕೂಡ ಆಗಬಹುದು. ಪ್ಲಾಸ್ಟಿಕ್ಸು ಈಸ್ಟ್ರೋಜನ್ನಂತೆ ವರ್ತಿಸ್ತಾವೆ. ಹೀಗಾಗಿ ಈ ಪ್ಲಾಸ್ಟಿಕ್ಕನ್ನು ಅತಿಯಾಗಿ ಸೇವಿಸೋದ್ರಿಂದ, ಅತಿಯಾಗಿ ನಾವೆಲ್ಲಿ ಸೇವಿಸ್ತೀವಿ, ನಾವೆಲ್ಲಿ ತಿಂತೀವಿ ಪ್ಲಾಸ್ಟಿಕ್ಕನ್ನು ಅಂತ ಹೇಳ್ಬೋದು. ಆದರೆ ನಾವು ಪ್ರತಿಯೊಬ್ಬರೂ ಇವತ್ತು ತಿಂತಾ ಇದ್ದೀವಿ. ನಮ್ಮ ಉಪ್ಪು ಬರೋದು ಸಮುದ್ರದಿಂದ, ಆ ಸಮುದ್ರದ ಉಪ್ಪಿನಲ್ಲಿ ಉಪ್ಪಿನ ರಾಶಿ ರಾಶಿ ಸಮುದ್ರದಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ನ ನಾವು ಎಸ್ಬಿಟ್ಟಿದ್ದೀವಿ. ಪ್ರತಿ ವರ್ಷ ಲಕ್ಷಾಂತರ ಟನ್ಗಳಷ್ಟು ಪ್ಲಾಸ್ಟಿಕ್ಕು ಸಮುದ್ರಕ್ಕೆ ಸೇರುತ್ತೆ. ಹೀಗಾಗಿ ಅದು ಅಲ್ಲಿಯೇ ಹಾಳಾಗಿ ಡಿಗ್ರೇಡ್ ಆಗಿ ಸಣ್ಣ ಸಣ್ಣ ಕಣಗಳ ರೂಪದಲ್ಲಿ ಆ ನೀರಲ್ಲಿ ಅದು ಇರುತ್ತೆ. ಅದೇ ನೀರಿಂದ ನಾವು ಉಪ್ಪನ್ನು ತಯಾರು ಮಾಡ್ತೀವಿ. ಹೀಗಾಗಿ ನಾವು ಎಸೆದ ಪ್ಲಾಸ್ಟಿಕ್ಕು ನಮ್ಮ ಮನೆಗೇನೆ ಆ ಉಪ್ಪಿನ ಜೊತೆಗೆ ವಾಪಸ್ ಬರುತ್ತೆ. ಅಷ್ಟೇ ಅಲ್ಲ, ನಾವಿವತ್ತು ಚಾಕ್ಲೇಟ್ ತೊಗೊಂತೀವಿ, ಬಿಸ್ಕಿಟ್ ತೊಗೊಂತೀವಿ, ಕೇಕು, ಯಾವುದೇ ವಸ್ತು ತೆಗೆದುಕೊಂಡ್ರು ಅದನ್ನು ಪ್ಲಾಸ್ಟಿಕ್ಕಲ್ಲಿ ಸುತ್ತಿರ್ತಾರೆ, ಪ್ಯಾಕಿಂಗ್ ಮಾಡಿರ್ತಾರೆ. ಈ ಕೇಕ್ ಫಾರ್ ಎಕ್ಸಾಂಪಲ್ಲು ನಾವು ಚಾಕ್ಲೇಟನ್ನು ಸುತ್ತಿರ್ತಾರೆ, ಬಿಸಿ ಬಿಸಿ ಚಾಕ್ಲೇಟನ್ನು ಅದರಲ್ಲಿ ಹಾಕಿ ಪ್ಲಾಸ್ಟಿಕ್ಕಲ್ಲಿ ಸುತ್ತಿದಾಗ ಪ್ಲಾಸ್ಟಿಕ್ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಕರಗಿರುತ್ತೆ. ಚಾಕ್ಲೇಟಲ್ಲಿ ನಾವು ತಿಂತಾ ಇರೋದು ಚಾಕ್ಲೇಟ್ ಅಂತ ಏನು ಅನ್ಕೊಂತೀವಿ, ನಾವು ಬಿಸ್ಕಿಟ್ ಅನ್ಕೊಂತೀವಿ, ಆದರೆ ಅದಲ್ಲ, ಅದು ಚಾಕ್ಲೇಟು. ಪ್ಲಾಸ್ಟಿಕ್ ಯುಕ್ತ ಬಿಸ್ಕಿಟು ಅಥವಾ ಪ್ಲಾಸ್ಟಿಕ್ ಯುಕ್ತ ಚಾಕ್ಲೇಟು, ಇದನ್ನು ನಾವು ಮಕ್ಕಳಿಗೆ ತಿನ್ನಿಸಿದಾಗ ಮಕ್ಕಳು ಅತಿ ಕಡಿಮೆ ಚಿಕ್ಕವರಿರೋದ್ರಿಂದ ಅವರ ಅಂಗಾಂಗಗಳು ಕೂಡ ಅಷ್ಟೊಂದು ಬೆಳೆದಿರೋದ್ರಲ್ಲ ಕಾರಣ ಇದು ಅತಿ ಹೆಚ್ಚಿನ ಮಟ್ಟದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ. ಇದು ಈಸ್ಟ್ರೋಜನ್ನಂತೆ ವರ್ತಿಸೋದ್ರಿಂದ ಇದು ಪುರುಷರಿಗೆ ಇದು ಅಪಾಯಕಾರಿ. ಪುರುಷರಲ್ಲಿ ಹೆಚ್ಚಿನ ಪ್ಲಾಸ್ಟಿಕ್ನಿಂದಾಗಿ ಅವರ ಸಂತಾನ ಶಕ್ತಿ ಕುಸಿಯೋದು ಗ್ಯಾರಂಟಿ. ಇನ್ನು ಮಹಿಳೆಯರಲ್ಲಿ ಕೂಡ ಈ ಈಸ್ಟ್ರೋಜನ್ ಮಟ್ಟವನ್ನು ಇದು ಹೆಚ್ಚಿಸೋದ್ರಿಂದ ಅವರಲ್ಲಿ ಕೂಡ ಸಂತಾನ ಶಕ್ತಿ ಹೀನತೆ ಉಂಟಾಗುತ್ತೆ. ಹೀಗಾಗಿ ಪುರುಷ ಇಲ್ಲ ಮಹಿಳೆ ಯಾವುದಾದ್ರೂ ಆಯಿತು, ಅದು ಪುರುಷನನ್ನು ಮಹಿಳೆಯನ್ನಾಗಿ ಮಾಡುವ ಸಾಮರ್ಥ್ಯ ಹೊಂದಿದೆ ಅಂತೆ. ನೋಡಿ ಹೇಗಿದೆ, ಪ್ಲಾಸ್ಟಿಕ್ಸ್ ಕಾಸ್ ಜೆಂಡರ್ ಚೇಂಜ್ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಇನ್ನು ನಮ್ಮ ದೇಶದಲ್ಲಿ ಬೇಕಾದಷ್ಟು ಅಲ್ಟರ್ನೇಟಿವ್ಸ್ ಇದೆ. ಪ್ಲಾಸ್ಟಿಕ್ಗೆ ಬದಲಿಯಾದ ವಸ್ತುಗಳು ಸಾಕಷ್ಟು ಸಂಖ್ಯೆಯಲ್ಲಿದೆ. ನಮ್ಮ ಮನೆಯಲ್ಲಿ ನಾವು ದೋಸೆ ಮಾಡ್ತೀವಿ, ದೋಸೆ ಮಾಡೋಕ್ಕೆ ನಾವು ಟೆಫ್ಲಾನ್ ಕೋಟೆಡ್ಡು ನಾನ್ ಸ್ಟಿಕ್ ಬಳಸ್ತೀವಿ, ಇದು ಕೂಡ ಪ್ಲಾಸ್ಟಿಕ್ಕೆ. ಅದರಲ್ಲಿ ಮೇಲುಗಡೆ ಕೋಟಿಂಗ್ ಇರ್ತಲ್ಲ ಅದು ಪ್ಲಾಸ್ಟಿಕ್ಕೆ. ಆ ದೋಸೆ ಹಂಚು ಒಂದು 5-6 ವರ್ಷ ಆಗಿಂದ ಹಾಳಾಗಿ ಹೋಗ್ಬಿಡುತ್ತೆ, ನಾನ್ ಸ್ಟಿಕ್ ಅದು ನಾನ್ ಸ್ಟಿಕ್ ಆಗಿ ಉಳಿಯಲ್ಲ ಅದು.
ಹಾಗಿದ್ರೆ ಅದು ಎಲ್ಲಿ ಹೋಯ್ತು? ಅದು ಕೋಟ್ ಮಾಡಿರ್ತಾರಲ್ಲ ಟೆಫ್ಲಾನ್, ಅದೆಲ್ಲ ಎಲ್ಲಿ ಹೋಯ್ತು ಅಂದ್ರೆ ನಮ್ಮ ದೇಹಕ್ಕೆ ಹೋಗಿರುತ್ತೆ. ಹೀಗೆ ಅಪಾಯಕಾರಿಯಾದ ವಸ್ತುಗಳನ್ನ ನಾವು ಅಡಿಗೆ ಮನೆಗೆ ತರಲೇಬಾರ್ದು, ಆದ್ರೆ ತರ್ತಾ ಇದ್ದೀವಿ ನಾವು. ಈ ದೋಸೆ ನಾನ್ ಸ್ಟಿಕ್ ಬಳಸ್ಬಾರ್ದು, ಅದ್ರ ಬದಲಿ ನಾವು ಈ ಕಬ್ಬಿಣದ ಹಂಚು ಬಳಸ್ಬೋದು. ಇನ್ನು ಎಷ್ಟೋ ಜನ ಮೈಕ್ರೋವೇವ್ ಬಳಸ್ತಾರೆ, ಅದರಲ್ಲಿ ಬರೀ ಎಲ್ಲ ಪ್ಲಾಸ್ಟಿಕ್ ಇದು ಇರುತ್ತೆ, ಅದರ ಪ್ಲೇಟ್ ಇದು ಎಲ್ಲ ಏನು ಅಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ದೇ ಪಾತ್ರೆಗಳಿರುತ್ತೆ. ಆ ಪಾತ್ರೆಯಲ್ಲಿ ನಾವು ಅನ್ನ ಹಾಕ್ತೀವಿ, ಅಕ್ಕಿ ಹಾಕ್ತೀವಿ, ನೀರು ಹಾಕ್ತೀವಿ, ಅನ್ನ ಮಾಡ್ತೀವಿ. ನಮಗೇನೋ ಅನ್ನ ಸಿಗುತ್ತೆ ಅಂತ ನಾವು ಖುಷಿ ಪಡ್ತೀವಿ, ಬೇಗ ಸಿಗ್ತು ಅಂತ ಖುಷಿ ಪಡ್ತೀವಿ. ಆದರೆ ಅದರ ಜೊತೆಗೆ ಆ ಕರಗಿದ ಪ್ಲಾಸ್ಟಿಕ್ ಕೂಡ ಅದರೊಂದಿಗೆ ಇರುತ್ತೆ, ಅದನ್ನೇ ನಾವು ತಿಂತೀವಿ. ಹೀಗಾಗಿ ಮೈಕ್ರೋವೇವ್ನ ಅಡುಗೆ ಅತ್ಯಂತ ಅಪಾಯಕಾರಿಯಾದ ಅಡುಗೆ. ಇನ್ನು ಈ ಪ್ಲಾಸ್ಟಿಕ್ ಕಪ್ಸ್ ಬಳಸ್ತೀವಿ ಈ ಟೀ ಕುಡಿಲಿಕ್ಕೆ ಅಂತ. ಇನ್ನು ಕೆಲವು ಜನ ಪೇಪರ್ ಕಪ್ ಬಳಸ್ತಾರೆ, ಪ್ಲಾಸ್ಟಿಕ್ ಡೇಂಜರ್ ಅಂತಪ್ಪ ಅದಕ್ಕೆ ನಾ ಪೇಪರ್ ಕಪ್ ಬಳಸ್ತೀನಿ ಅಂತ. ಪೇಪರ್ ಕಪ್ಪಲ್ಲಿ ಕೂಡ ಒಂದು ಲೇಯರ್ ಪ್ಲಾಸ್ಟಿಕ್ಕೇ ಇರುತ್ತೆ ಒಳಗಡೆ, ಆಮೇಲೆ ಅದು ಅತ್ಯಂತ ತೆಳುವಾದ ಲೇಯರ್ ಆಗಿರುತ್ತೆ. ಇದು ಮೋಸ, ಇದು ಹೆಸರಷ್ಟೇ ಪೇಪರ್ ಕಪ್ಪು, ಆದರೆ ಅವ್ರು ಮಾಡ್ತಾ ಇರೋದು ಮೋಸ. ಈ ತೆಳುವಾದ ಲೇಯರು ಇನ್ನೂ ಡೇಂಜರಸ್, ಇದು ಪ್ಲಾಸ್ಟಿಕ್ಕಿಂತ ಇದು ಹೆಚ್ಚು ಡೇಂಜರಸ್. ಯಾಕಂದರೆ ಅತ್ಯಂತ ತೆಳುವಾದ ಲೇಯರ್ ಆಗಿರೋದ್ರಿಂದ ಇದು ಬಿಸಿ ಬಿಸಿ ಟೀ ಅಥವಾ ಕಾಫಿ ಹಾಕಿದಾಗ ಬೇಗ ಕರಿಗೆ ಹೋಗ್ಬಿಡುತ್ತೆ ಇದು. ಹೀಗಾಗಿ ಪೇಪರ್ ಕಪ್ಸು ಭಾಳ ತುಂಬ ಅಪಾಯಕಾರಿ. ಇನ್ನು ಪ್ಲಾಸ್ಟಿಕ್ ಕಪ್ ಆದರೂ ಸಹಿತ ಅದರೊಳಗೆ ಈ ಥರ ಬಿಸಿ ಹಾಕೋದ್ರಿಂದ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಕರಿಗೆ ಕರಗಿರುತ್ತೆ. ಇನ್ನು ಈ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯಿಂದ ಬಂದಿರುತ್ತೆ, ಫ್ಯಾಕ್ಟ್ರಿಯಲ್ಲಿ ಬರೀ ಪ್ಲಾಸ್ಟಿಕ್ ಧೂಳೇ ಇರುತ್ತೆ. ಹೀಗಾಗಿ ಆ ಪ್ಲಾಸ್ಟಿಕ್ ಧೂಳು ಕೂಡ ಈ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಸೇರ್ಕೊಂಡಿರ್ತವೆ. ಈಗ ನಮ್ಮ ಮನೆಗೆ ಹಾಲು ಬರುತ್ತೆ, ಈ ಹಾಲಿನ ಪ್ಯಾಕೆಟ್ ಯಾರು ತೊಳೆದಿದ್ದಾರೆ? ಯಾರು ತೊಳೆದಿರಲ್ಲ, ಅದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯಿಂದ ಬಂದಿರುತ್ತೆ, ಅದರೊಳಗೆ ಹಾಲು ಹಾಕ್ತಾರೆ ಕಳಿಸ್ತಾರೆ ಅಷ್ಟೇ. ಆ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಕಣಗಳು ಅಲ್ಲಿ ಇದ್ದೇ ಇರುತ್ತೆ. ಆ ಕಣಗಳು ಅದನ್ನ ಆ ಪ್ಲಾಸ್ಟಿಕ್ನ ಕಣಗಳು ನಮ್ಮ ಹಾಲಿನಲ್ಲಿ ಸೇರ್ಕೊಂಡಿರ್ತಾವೆ, ಆಮೇಲೆ ಎಣ್ಣೆಯಲ್ಲಿ ಸೇರ್ಕೊಂಡಿರ್ತಾವೆ. ಹೀಗೆ ಇದು ಈ ಕಪ್ ಟೀ ಕಪ್ ಬಳಸಿದ್ರೆ ಆ ಟೀ ಕಪ್ಪಲ್ಲಿನೂ ಟೀಯಲ್ಲಿನೂ ಬಂದೇ ಬರುತ್ತೆ, ಇದನ್ನು ನಮ್ಮೆಲ್ಲ ದೇಹಕ್ಕೆ ಹೋಗುತ್ತೆ. ಹೀಗಾಗಿ ಪ್ರತಿನಿತ್ಯ ನಮ್ಮ ದೇಹಕ್ಕೆ ಪ್ಲಾಸ್ಟಿಕ್ಕನ್ನು ನಾವು ಸೇರಿಸ್ತಾ ಇದ್ದೀವಿ, ಇದೆಲ್ಲ ತಪ್ಪಬೇಕು. ಒಂದು ಬಿಸಿಬಿಯಾದ ಟೀ ಕುಡಿದ್ರೆ ನಮಗೆ 10 μg ಪ್ಲಾಸ್ಟಿಕ್ಕು ನಮ್ಮ ದೇಹವನ್ನು ಸೇರುತ್ತೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಒಂದು ಸರ್ತಿ ಪ್ಲಾಸ್ಟಿಕ್ ಬ್ರಷಿಂದ ನಾವು ಬ್ರಷ್ ಮಾಡಿದರೆ ಸುಮಾರು 100 μg ಪ್ಲಾಸ್ಟಿಕ್ಕು ನಮ್ಮ ದೇಹವನ್ನು ಸೇರುತ್ತಂತೆ. ನೋಡಿ, ಇಷ್ಟೊಂದು ಪ್ರಮಾಣದಲ್ಲಿ ಪ್ರತಿನಿತ್ಯ ಸೇರಿಸ್ತಾ ಇದ್ರೆ ನಮಗೆ ಯಾವಾಗ ಕ್ಯಾನ್ಸರ್ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಕ್ಯಾನ್ಸರ್ ಬರಲಿಕ್ಕೆ ಕಾರಣ 20 ವರ್ಷದ ಹಿಂದಿನ ಕಾರಣ ಇರುತ್ತೆ. ಹೀಗಾಗಿ ನಾವು ಈ ವಸ್ತುಗಳನ್ನೆಲ್ಲ ಬಳಸೋದು ಬಿಟ್ಟರೆ ನಮಗೆ ಬಹುಶಃ ಕ್ಯಾನ್ಸರು ಬರಲಿಕ್ಕಿಲ್ಲ, ಸಂತಾನ ಶಕ್ತಿಹೀನತೆಯೂ ಬರಲಿಕ್ಕಿಲ್ಲ. ಆದರೆ ನಾವು ಇದೇ ವಸ್ತು ಬಳಸ್ತಾ ಇದ್ರೆ ನಾವು ಇವು ಎರಡೇ ಕಾಯಿಲೆ ಅಲ್ಲ, ಇನ್ನೂ ಹಲವಾರು ಕಾಯಿಲೆಗಳಿಗೆ ನಾವು ಗುರಿಯಾಗಬೇಕಾಗತ್ತೆ. ಅದನ್ನು ನಾವು ತಪ್ಪಿಸ್ಕೊಳ್ಳೋದು ಅವಶ್ಯಕತೆ ಇದೆ. ಟ್ರೈನ್ನಲ್ಲಿ ಈ ಪ್ಲಾಸ್ಟಿಕ್ ಕಪ್ ಬದಲಿ ಲಾಲು ಪ್ರಸಾದ್ ಯಾದವ್ ಅವರು ಈ ರೈಲ್ವೆ ಮಿನಿಸ್ಟರ್ ಇದ್ದಾಗ ಅವರು ಮಣ್ಣಿನ ಕಪ್ಪನ್ನು ರೂಢಿಗೆ ತಂದರು. ಆದರೆ ಇವತ್ತು ಅವರು ಲಾಲು ಪ್ರಸಾದ್ ಯಾದವ್ ಅವರು ಯಾವಾಗ ರೈಲ್ವೆ ಮಂತ್ರಿಯಾಗಿ ಕೆಳಗೆ ಇಳಿದ್ರು ಅದನ್ನು ಮತ್ತೆ ಹೊರಟೋಯ್ತು. ಅದು ಇವತ್ತು ಮತ್ತೆ ಪ್ಲಾಸ್ಟಿಕ್ ಕಪ್ಪೇ ಇದಾವೆ. ಇವತ್ತು ಈ ರೀತಿಯ ಒಳ್ಳೆಯ ಕೆಲಸವನ್ನು ಯಾರೇ ಮಾಡಿರಲಿ, ಅವರು ನಮ್ಮ ವೈರಿಗಳೇ ಇರ್ಬೋದು, ಫ್ರೆಂಡ್ಸೇ ಇರ್ಬೋದು, ಆದರೆ ಅದನ್ನು ನಾವು ಸಪೋರ್ಟ್ ಮಾಡೋದು ಅತ್ಯವಶ್ಯ. ಈ ಕೆಲಸ ತುಂಬ ಒಳ್ಳೆಯ ಕೆಲಸ ಲಾಲು ಪ್ರಸಾದ್ ಯಾದವ್ ಅವರು ಮಾಡಿದ್ರು. ಆ ಕೆಲಸವನ್ನು ನಂತರದವರು ಮಾಡದೇ ಇರೋದು ತುಂಬ ದುರದೃಷ್ಟಕರ. ಇನ್ನು ಪ್ಲಾಸ್ಟಿಕ್ ಸುಟ್ಟಾಗ ನೋಡಿ ಇಲ್ಲೆಲ್ಲ 40% ರಿಲೀಸ್ ಆಗುತ್ತೆ ಅಂತೇಳಿ ನಾನು ಹೇಳಿದೆ ತಮಗೆ. ಇನ್ನು ಪ್ಲಾಸ್ಟಿಕ್ನ ಇಷ್ಟೊಂದು ದುಷ್ಪರಿಣಾಮ ಇದ್ದಾಗ ಪ್ಲಾಸ್ಟಿಕ್ನ ಸಿರಿಂಜ್ ಆಗಿ ಬಳಸ್ತಾರೆ. ಪ್ಲಾಸ್ಟಿಕಲ್ಲೇ ರಕ್ತವನ್ನು ಶೇಖರಿಸ್ತಾರೆ, ಪ್ಲಾಸ್ಟಿಕಲ್ಲೇ ಸಲೈನ್ ಕೂಡ ಕೊಡ್ತಾರೆ. ಹಲವಾರು ಔಷಧಿಗಳು ಎಲ್ಲವೂ ಪ್ಲಾಸ್ಟಿಕ್ ಪೌಚಲ್ಲೇ ಇರ್ತಾವು, ಇಂಜೆಕ್ಷನ್ಸೂ ಇರ್ತಾವು. ಹಾಗಿದ್ರೆ ಏನು ತೊಂದರೆ ಇಲ್ವಾ ಅಂತ ಅವ್ರು ಬಳಸ್ಬೋದಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಇದು ಎಲ್ಲರಿಗೂ ತೊಂದರೆನೆ. ಇದನ್ನು ಕೂಡ ಬಳಸಬೇಡಿ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇಲ್ಲಿ ಪೇಪರ್ ನಾನು ಎನ್ವೈರನ್ಮೆಂಟಲ್ ಹೆಲ್ತ್ ಪರ್ಸ್ಪೆಕ್ಟಿವ್ಸ್ ಅಂತೇಳಿ ಇದು ಅಮೇರಿಕಾದಿಂದ ಬಿಡುಗಡೆಯಾದ ಪಬ್ಲಿಷ್ ಆಗೋ ಪತ್ರಿಕೆ.
ಅವರು ಈ ಈ ಲೇಖನದಲ್ಲಿ ಹೇಳಿದ್ದಾರೆ. ಇವನ್ನು ಕೂಡ ಅಪೋಸ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು, ಪಿ ವಿ ಸಿ ಕಂಟೈನಿಂಗ್ ಇಕ್ವಿಪ್ಮೆಂಟ್ ಯಾವುದೂ ಬೇಡ. ಹೀಗಾಗಿ ಇವತ್ತು ಈ ಈ ಥರ ಸಲಾಯಿನು ಬ್ಲಡ್ ಬಳಸೋದ್ರಿಂದ ಇವತ್ತು ನಾವು ರೋಗಿಯನ್ನು ರೋಗಿಯನ್ನು ಉಳಿಸ್ಬೋದು, ಆದರೆ ನಾಳೆ ಆ ರೋಗಿ ಅವನು ಬಳಸಿದ ಪ್ಲಾಸ್ಟಿಕ್ಕಿಂದಾಗಿ ಅವನಿಗೆ ಕ್ಯಾನ್ಸರ್ ಬರ್ಬೋದು. ಇವತ್ತು ಉಳಿಸ್ತೀವಿ, ಆದರೆ ಇನ್ನೊಂದು 15-20 ವರ್ಷಕ್ಕೆ ನಾವು ಈ ಥರ ಬಳಕೆಯಿಂದಾಗಿ ಅವನಿಗೆ ಕ್ಯಾನ್ಸರ್ ಬರ್ಬೋದು. ಆಗ ಅವನ್ನ ಉಳಿಸೋರು ಯಾರು? ಅದಕ್ಕೆ ಈ ಥರದ ಹುಚ್ಚುತನಕ್ಕೆ ನಾವು ಹೋಗ್ಬಾರ್ದು. ನಮ್ಮ ವೈದ್ಯರು ಇವನ್ನೆಲ್ಲ ಬಿಟ್ಟು ಹಳೆಯ ಕಾಲಕ್ಕೆ ಅಂದರೆ ಗ್ಲಾಸ್ ಬಳಸ್ತಾ ಇದ್ರು ಮುಂಚೆ, ಗ್ಲಾಸ್ ಸಿರಿಂಜ್ ಇತ್ತು, ಅದು ಇವತ್ತಿಗೂ ಸೇಫು, ಅದನ್ನು ಬಳಸ್ಬೋದು. ಎಲ್ಲರಿಗೂ ಒಂದೊಂದು ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಗ್ಲಾಸ್ ಸಿರಿಂಜ್ ಕೊಟ್ಟರು ಸಹಿತ ಅದೇನು ಕಾಸ್ಟ್ಲಿ ಅಲ್ಲ ಎಂತಲ್ಲ. ಹೀಗಾಗಿ ಯೂಸ್ ಆ್ಯಂಡ್ ಥ್ರೋ ಇವೆಲ್ಲ ವೇಸ್ಟು, ಇವನ್ನೆಲ್ಲ ನಾವು ಬಿಸಾಕಿದಾಗ ಅದು ನಮ್ಮ ಮುಂದಿನ ಪೀಳಿಗೆಗಳಿಗೆ ತುಂಬ ಅಪಾಯಕಾರಿಯಾಗಿರುತ್ತೆ. ಅದಕ್ಕೆ ನಾವು ಅದನ್ನು ಬಳಸ್ಬಾರ್ದು. ಇನ್ನು ನೀರಿನ ಬಾಟ್ಲ್ ಅಂತೂ ಅತಿ ಹೆಚ್ಚು ನಾವು ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಬಾಟ್ಲನ್ನು ನಾವು ಬಳಸ್ತೀವಿ. ಈ ಕುಡಿಯುವ ನೀರು ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇರದೇ ಇದ್ದ ನೀರು ಕುಡಿಯಲು ಅನರ್ಹ ಅಂತೇಳಿ ನಾವು ತುಂಬ ಜನ ತಿಳ್ಕೊಂಡಿದ್ದೀವಿ. ಇದು ತುಂಬ ತಪ್ಪು. ನಾವೆಲ್ಲ ಪ್ರಾಣಿಗಳನ್ನು ನೋಡ್ತಾ ಇರ್ತೀವಿ, ಎಲ್ಲಿ ಬೇಕಲ್ಲೇ ಹೋಗ್ಬಿಟ್ಟು ಕೊಳಚೆಯಲ್ಲೇ ನೀರು ಕುಡಿತಾವು ಅವು. ಆದರೂ ಅವು ಆರೋಗ್ಯವಂತರೇ ಆಗಿರ್ತಾವೆ. ಒಂದು ದಿವಸನೂ ಅವು ತರಕೆ ಅವಕ್ಕೆ ಜ್ವರ ಬಂದು ಏನೋ ಕಾಯಿಲೆ ಬಂದು ಮಲಗಿರೋದೇ ಇಲ್ಲ ಅವು. ನೋಡಿ ಹೇಗಿದೆ, ನಾವೆಲ್ಲ ಸ್ವಚ್ಛತೆ ಸ್ವಚ್ಛತೆ ಶುದ್ಧತೆ ಅಂತ ಹೇಳಿ ನಮ್ಮ ಬಾವಿಗಳ ನೀರನ್ನು ನಾವು ಬಳಸೋದು ಬಿಟ್ಟಿವಿ. ನಮ್ಮ ಕೆರೆ ನೀರು ಕುಡಿಯಲು ಯೋಗ್ಯವಾದ ಕೆರೆಗಳು ಕೂಡ ಇದ್ದು ಹಿಂದೆ, ಆದರೆ ಅವನ್ನೆಲ್ಲ ನಾವು ಹಾಳು ಮಾಡಿಬಿಟ್ಟು ಇವತ್ತು ಶುದ್ಧ ನೀರು ಏನಿದ್ರು ಬಾಟ್ಲಲ್ಲಿ ಕಂಪನಿಯನ್ನು ತಯಾರು ಮಾಡಿದ್ದು ಮಾತ್ರ ಶುದ್ಧ ನೀರು, ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ಬಾವಿಯಲ್ಲಿ ಶುದ್ಧ ನೀರು ಇಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇದು ಖಂಡಿತವಾಗ್ಲೂ ತಪ್ಪು. ಇದು ಈ ಶುದ್ಧ ನೀರು ಅಂತೇನಿದೆ ಇವ್ರು ಹೇಳ್ತಾರೆ, ಇದು ಪ್ಲಾಸ್ಟಿಕ್ಕಲ್ಲಿ ಬಾಟ್ಲಲ್ಲಿ ಬರ್ತಾ ಇದೆ. ಈ ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಈ ಅದನ್ನು ನೀರನ್ನು ನಾವೆಲ್ಲ ನೋಡಿರ್ತೀವಿ ತುಂಬ ದಿನ ಇಡೀ ಆ ಪ್ಲಾಸ್ಟಿಕ್ ಬಾಟ್ಲು ಸ್ವಲ್ಪ ಹಳತಾದಂಗೆ ಕಾಣುತ್ತೆ. ಆಮೇಲೆ ಇನ್ನು ರೆಫ್ರಿಜರೇಟರಲ್ಲಿ ಅದೆಲ್ಲ ಇಟ್ಟುಬಿಟ್ರೆ ಕ್ರ್ಯಾಕ್ಸ್ ಬರ್ತಾವೆ ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ, ಯಾಕಂದರೆ ಆ ತಂಪಿಗೆ ಅದು ಬ್ರಿಟಲ್ನೆಸ್ ತಗೊಳ್ಳುತ್ತೆ. ಈ ಬ್ರಿಟಲ್ನೆಸ್ ತಗೊಂಡಾಗ ಅದರಲ್ಲಿ ಕ್ರ್ಯಾಕ್ ಬರ್ತಾವೆ. ಈ ಕ್ರ್ಯಾಕ್ ಬಂದಾಗ ಅದು ಅದರಲ್ಲಿರುವ ಪ್ಲಾಸ್ಟಿಕ್ಕಿನ ಮಟೀರಿಯಲ್ ಏನಿರುತ್ತೋ ಬಳಸಿರ್ತಾರಲ್ಲ ಅದೆಲ್ಲ ನೀರಿಗೆ ಸೇರ್ಕೊಂಡ್ಬಿಡುತ್ತೆ. ಹೀಗೆ ಇದು ಈ ಪ್ಲಾಸ್ಟಿಕ್ಕಲ್ಲಿ ಈ ಪ್ಲಾಸ್ಟಿಕ್ ಪಾಟಲ್ಲಿ ನೀರನ್ನು ಇಟ್ಟರೆ ಕೂಡ ಬರೀ ನೀರನ್ನು ಸುಮ್ಮನೆ ಇಟ್ಟರೂ ಕೂಡ ಅದರಲ್ಲಿ ಪ್ಲಾಸ್ಟಿಕ್ನ ಅಂಶ ಸೇರಿಕೊಂಡೇ ಸೇರಿಕೊಳ್ಳುತ್ತೆ. ದಿ ಪ್ರೈಸ್ ಆಫ್ ಬಾಟಲ್ಡ್ ವಾಟರ್ ಅಂತ ಹೇಳಿ ದಿ ಎನ್ವೈರನ್ಮೆಂಟಲ್ ಹೆಲ್ತ್ ಪರ್ಸ್ಪೆಕ್ಟಿವ್ಸ್ ಅನ್ನೋ ಪತ್ರಿಕೆಯಲ್ಲಿ ಇದು ಸುಮಾರು 2001ರಲ್ಲಿಯೇ ಪ್ರಕಟವಾದ ಲೇಖನ. ಪ್ಲಾಸ್ಟಿಕ್ ಅಂಶ ಈ ನೀರಿನ ಬಾಟ್ಲಲ್ಲಿ ಇದ್ದೇ ಇರುತ್ತೆ. ಈ ನೀರು ನಿಮ್ಮನ್ನು ಇನ್ಫೆಕ್ಷಿಯಸ್ ಡಿಸೀಸಸ್ಸಿಂದ ರಕ್ಷಿಸುತ್ತೆ. ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತಂದರೆ ಇದು ಏನು ಅಂತಂದರೆ ಡಿಸೆಂಟ್ರಿ, ಡಯೇರಿಯಾ ಈ ಥರದ್ದು. ಆದರೆ ಈ ನೀರು ಕುಡಿದ್ರೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ, ಸಂತಾನ ಶಕ್ತಿ ಹೀನತೆ ಬರೋ ಸಾಧ್ಯತೆ ಇದೆ. ಆಗಿದ್ಮೇಲೆ ಯಾವುದು ಸಣ್ಣ ಯಾವುದು ತೊಂದರೆದಾಯಕ, ಇದು ಡಿಸೆಂಟ್ರಿ ಡಯೇರಿಯಾ ಬಂದರೆ ಯಾವುದೋ ಟ್ಯಾಬ್ಲೆಟ್ ಒಂದು ತೊಗೊಂಡ್ರೆ ಸಾಕು ಗುಣ ಆಗಿಬಿಡುತ್ತೆ, ಅದನ್ನು ಅದು ನಮಗೆ ಜೀವಮಾನ ಪರ್ಯಂತ ನಮ್ಮನ್ನು ಬಾಧಿಸೋದಿಲ್ಲ. ಹೀಗಾಗಿ ಅವು ಕಾಯಿಲೆಗಳೇ ಅಲ್ಲ ಇವತ್ತು. ಆಗಿದ್ಮೇಲೆ ಅವುಗಳಿಂದ ರಕ್ಷಿಸ್ಕೊಳ್ಳಿಕ್ಕೆ ಮತ್ತಷ್ಟು ಹೆಚ್ಚು ಅಪಾಯಕಾರಿಯಾದ ಪ್ಲಾಸ್ಟಿಕ್ಕನ್ನು ಬಳಸೋದು ಎಷ್ಟು ಸರಿ ಅಂತ ನಾವು ಇವತ್ತು ವಿಚಾರ ಮಾಡಬೇಕಿದೆ. ಈ ಸಂತಾನಹೀನತೆ ಬಂದರೆ, ಕ್ಯಾನ್ಸರ್ ಬಂದರೆ ನಾವು ಜೀವನ ಪೂರ್ತಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರ್ತೀವಿ. ಅದಕ್ಕೆ ಈ ಥರ ನೀರಿನ ಬಾಟ್ಲನ್ನು ಬಳಸೋದನ್ನು ನಾವು ಬಿಡಬೇಕು. ಅದ್ರ ಬದಲಿಗೆ ಗಾಜಿನ ಬಾಟ್ಲಿ ಬಳಸ್ಬೋದು, ನಾವು ಮಣ್ಣಿಂದ ಬಳಸ್ಬೋದು ಅಥವಾ ಸ್ಟೀಲ್ ಬಳಸ್ಬೋದು. ಹೀಗೆ ತುಂಬ ಅಲ್ಟರ್ನೇಟಿವ್ಸು ನಮ್ಮ ದೇಶದಲ್ಲಿ ಇದೆ, ಆದರೆ ನಾವು ಅವುಗಳತ್ತ ನೋಡಿದೆ ಪರದೇಶದಲ್ಲಿ ಯಾವ್ದು ಬಳಸ್ತಾರೆ ಅದನ್ನೇ ನಾವು ನೋಡ್ತೀವಿ. ಪರದೇಶದವರು ಅಜ್ಞಾನಿಗಳು, ಅವ್ರಿಗೇನು ಗೊತ್ತಿಲ್ಲ, ಅವ್ರ ದೇಶದಲ್ಲಿ ಅಲ್ಟರ್ನೇಟಿವ್ ಇಲ್ಲ, ಹೀಗಾಗಿ ಅವರು ಅದನ್ನು ಬಳಸ್ತಾರೆ. ನಾವೇನು ಅಜ್ಞಾನಿಗಳು ಅಲ್ಲ, ಅದಕ್ಕೆ ನಾವು ಇಂಥವನ್ನೆಲ್ಲ ಬಳಸೋದು ಪರದಕೀಯ ಈ ಒಂದು ಸಂಸ್ಕೃತಿಯನ್ನು ಪಾಲನೆ ಮಾಡೋದನ್ನು ನಾವು ಬಿಡಬೇಕಿದೆ. ಈ ನೋಡಿ, ಈ ಹುಡುಗಿಯ ವಯಸ್ಸು ಕೇವಲ 23 ತಿಂಗಳು. ಈ 23 ತಿಂಗಳ ಬಾಲಕಿಗೆ
ಆ ಸ್ತನ ಬೆಳವಣಿಗೆ ಪ್ರಾರಂಭ ಆಗಿದೆ. ಸ್ತನ ಬೆಳವಣಿಗೆ ಹುಟ್ಟಿದ 6 ತಿಂಗಳಿಗೆ ಪ್ರಾರಂಭ ಆಗುತ್ತೆ. ಇದು ಎನ್ವೈರನ್ಮೆಂಟಲ್ ಹೆಲ್ತ್ ಪರ್ಸ್ಪೆಕ್ಟಿವ್ಸ್ ಪೇಪರ್ ಮ್ಯಾಗಝಿನ್ನಲ್ಲಿ 2000 ಸೆಪ್ಟೆಂಬರ್ 2000ರಲ್ಲಿ ಪ್ರಕಟವಾದ ಲೇಖನ ಇದು. ಇದಕ್ಕೆ ಪ್ಲಾಸ್ಟಿಕ್ಗಳೇ ಕಾರಣ ಅಂತೇಳಿ ಹೇಳ್ತಾರೆ. ಎಂಡ್ ಪ್ಯೂರ್ಟೋ ರಿಕೋ ಅಂತೇಳಿ ದ್ವೀಪ ಇದೆ, ಆ ದ್ವೀಪದಲ್ಲಿ ಅತಿಯಾಗಿ ಪ್ಲಾಸ್ಟಿಕ್ನ ಬಳಸಿದರು. ಈ ಅತಿಯಾದ ಪ್ಲಾಸ್ಟಿಕ್ಕಿಂದಾಗಿ ಅಲ್ಲಿ ಹುಟ್ಟುತ್ತಿರುವ ಹೆಣ್ಣು ಮಕ್ಕಳಲ್ಲಿ ಕೇವಲ 6 ತಿಂಗಳ ಹೆಣ್ಣು ಮಕ್ಕಳಲ್ಲಿ ಸ್ತನ ಬೆಳವಣಿಗೆ ಪ್ರಾರಂಭ ಆಗಿದೆ. ಹುಟ್ಟಿದ 6 ತಿಂಗಳಿಗೆ ಸ್ತನ ಬೆಳವಣಿಗೆ ಪ್ರಾರಂಭ ಆಗಿಬಿಡುತ್ತೆ. ಇನ್ನು ಅವರಿಗೆ 24 ವರ್ಷದ ಬಾಲ್ಯ ಚಿತ್ರ ಇದೆ, ಯಾಕೆಂದರೆ ಚಿತ್ರ ಚೆನ್ನಾಗಿ ಕಾಣಲಿ ಅಂತೇಳಿ ಅವ್ರು ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಚಿತ್ರ ತೆಗೆದಿದ್ದಾರೆ. ಇದು ಈ ಹುಡುಗಿ 5ನೇ ವಯಸ್ಸಿಗೆ ಮೊಟ್ಟಾಗಿ ಬಿಡ್ತಾಳೆ. 20ನೇ ವಯಸ್ಸಿಗೆ ತನ್ನ ಯುಟ್ರಸ್ ಕ್ಯಾನ್ಸರು, ಓವರಿ ಕ್ಯಾನ್ಸರು ಅಥವಾ ಸ್ತನ ಕ್ಯಾನ್ಸರು ಇವಳಿಗೆ ಬರುತ್ತೆ. ಮುಂದೆ ಮದುವೆ ಆದರೆ ಮಕ್ಕಳು ಕೂಡ ಆಗಲ್ಲ. ಇದಕ್ಕೆಲ್ಲ ಕಾರಣ ಪ್ಲಾಸ್ಟಿಕ್ಗಳು, ಅತಿಯಾಗಿ ಪ್ಲಾಸ್ಟಿಕ್ಗಳನ್ನು ಆ ದ್ವೀಪದಲ್ಲಿ ಅವರಲ್ಲಿ ಸಮುದ್ರಕ್ಕೆ ಹಾಕಂಗಿಲ್ಲ. ಪ್ಲಾಸ್ಟಿಕ್ಕನ್ನು ಅವರು ಕಾನೂನಿದೆ, ಅವರಲ್ಲಿ ಸಮುದ್ರಕ್ಕೆ ಯಾರು ಎಸಿಬಾರ್ದು ಅಂತ. ಹಾಗಿದ್ಮೇಲೆ ಆ ಪ್ಲಾಸ್ಟಿಕ್ಕನ್ನು ರಾಶಿ ರಾಶಿ ಹಾಕ್ಕೊಂಡು ಆ ದ್ವೀಪದಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಅದನ್ನು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಸುಟ್ಟರು ಹಾನಿ, ಅದನ್ನು ಇಟ್ಟರು ಹಾನಿ, ಹೇಗಿದ್ರು ಅದು ಹಾನಿನೇ. ಹೀಗಾಗಿ ಅಲ್ಲಿಯ ಜನ ತಾವು ಸೇವಿಸುವ ಗಾಳಿಯ ಮೂಲಕ ಬರೀ ಪ್ಲಾಸ್ಟಿಕ್ಕನ್ನೇ ಸೇವಿಸ್ತಾ ಇದ್ದಾರೆ ಈ ಪ್ಯೂರ್ಟೋ ರಿಕೋದ ಜನರೆಲ್ಲ. ಹೀಗಾಗಿ ಅವರಲ್ಲಿ ಅವರಿಗೆ ಹುಟ್ಟುವ ಮಕ್ಕಳು ಈ ರೀತಿಯಾಗಿ ಹುಟ್ಟುತ್ತಾ ಇದ್ದಾವೆ. ಇಂತಹ ಮಕ್ಕಳು ಇವತ್ತು ಬೆಂಗಳೂರು, ಬಾಂಬೆ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಕೂಡ ಹುಟ್ಟುತ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನೆಗಳನ್ನು ನಾವು ಅತಿಯಾಗಿ ರಾಶಿ ರಾಶಿ ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡಿರ್ತೀವಿ. ಇನ್ನೂ ಕೆಲವರು ಚೈನಾಕ್ಕೆ ಹೋಗ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡ್ಬರ್ತಾರೆ, ಎಲ್ಲ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್. ನಾವು ಶ್ರೀಮಂತರು ಅಂತೇಳಿ ತೋರಿಸ್ಲಿಕ್ಕೆ ಎಂತೆಂಥ ಹುಚ್ಚುತನ ಮಾಡ್ತಾ ಇದಾರಂತಂದರೆ, ತಾವು ತಮ್ಮ ಪೀಳಿಗೆನೆ ಅಳೆದು ಹೋಗ್ತಾ ಇರೋದು ಅವ್ರಿಗೆ ಅರಿವಾಗ್ತಾ ಇಲ್ಲ. ತಮ್ಮ ಪೀಳಿಗೆಯ ಉಳಿವಿಗೆ ಅವರು ಸ್ವಲ್ಪ ಆದ್ರೂ ವಿಚಾರ ಮಾಡಬೇಕಿತ್ತು. ಬರೀ ದುಡ್ಡಿದೆ ದುಡ್ಡಿರೋದೆಲ್ಲ ಬರೀ ತೋರಿಸ್ಲಿಕ್ಕಷ್ಟೇ ಅಲ್ಲ, ಈ ರೀತಿ ತೋರಿಕೆಗೆ ದೇವರು ಮತ್ತೊಂದು ರೀತಿ ನಮ್ಮನ್ನು ತೊಂದರೆ ಮಾಡಿರ್ತಾನೆ. ದುಡ್ಡು ಹೇಗೋ ಹೇಗಾದರೂ ಮಾಡಿ ಗಳಿಸ್ಕೊಡ್ಬೇಕು, ಅದನ್ನು ಹೇಗಾದರೂ ಮಾಡಿ ಬಳಸಬೇಕು, ನಾನು ಚೆನ್ನಾಗಿರಬೇಕು ಅಂತ ಹೋಗ್ತೀವಿ. ಆದರೆ ನಮ್ಮ ಸಂತೋಷನ ದೇವರು ಖಂಡಿತವಾಗ್ಲೂ ಕಸಿತಾನೆ. ನಾವು ನ್ಯಾಯ ಮಾರ್ಗದಿಂದ ದುಡ್ಡು ಗಳಿಸಿದ್ರೆ ನಾವು ಸಂತೋಷಿಗಳಾಗಿರ್ತೀವಿ, ಅನ್ಯಾಯದ ಮಾರ್ಗದಲ್ಲಿ ದುಡ್ಡು ಗಳಿಸಿದ್ರೆ ಖಂಡಿತವಾಗ್ಲೂ ಅಸಂತೋಷ ನಮಗೆ ಕಟ್ಟಿಟ್ಟ ಬುತ್ತಿ. ಅದು ಈ ರೀತಿ ದೇವರು ನಮ್ಮನ್ನು ಶಿಕ್ಷೆಗೊಳಪಡಿಸ್ತಾನೆ. ನಮಗೆ ಅನ್ನೋದಕ್ಕಿಂತ ನಮ್ಮ ಮಕ್ಕಳಿಗೆ ಅವನು ಶಿಕ್ಷೆಗೊಳಪಡಿಸಿದಾಗ ನಮಗೆ ಅದು ಫೀಲಿಂಗ್ ಇನ್ನೂ ತುಂಬ ಹೆಚ್ಚಾಗುತ್ತೆ. ಇದು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ನಾವು ವಿವೇಚನೆ ಮಾಡಬೇಕಿದೆ. ಅದಕ್ಕೆ ಈ ರೀತಿಯ ಮಕ್ಕಳು ಹುಟ್ಟೋದನ್ನು ನಾವು ತಪ್ಪಿಸ್ಬೇಕು ಅಂತಂದರೆ ನಾವು ಈ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಒಂದೇ ಅಲ್ಲ, ನಾನು ಹೇಳಿದ ಎಲ್ಲ ಥರದ ಈಸ್ಟ್ರೋಜನ್ ಅಂತೆ ವರ್ತಿಸುವ ಎಲ್ಲ ವಸ್ತುಗಳನ್ನು ನಾವು ಇವತ್ತು ಬಳಕೆಯನ್ನು ನಿಲ್ಲಿಸಬೇಕಿದೆ. ಇದು ಮಹಿಳೆಯ ಹುಡುಗಿಯರಲ್ಲಿ ಈ ರೀತಿ ಆದರೆ ಪ್ಲಾಸ್ಟಿಕ್ಕು ಪುರುಷರಲ್ಲಿ ಪ್ಲಾಸ್ಟಿಕ್ಕನ್ನು ಸೇವಿಸಿದ ಅತಿ ಹೆಚ್ಚಾಗಿ ಸಂರಕ್ಷಿಸಿ ಇಟ್ಟುಕೊಂಡ ಮನೆಗಳಲ್ಲಿ ಆ ಮನೆಯಲ್ಲಿ ಗರ್ಭಿಣಿಯಾದರೆ ಅದು ಗಂಡು ಮಗುವೇನಾದರೂ ಆಗಿದ್ದರೆ ಅವಳು ತಾಯಿ ಸೇವಿಸಿದ ಪ್ಲಾಸ್ಟಿಕ್ನಿಂದಾಗಿ ಆ ಗಂಡು ಮಗುವಿನಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್ದ ದುಷ್ಪರಿಣಾಮಗಳು ಕಂಡು ಬಂದು ಆ ಗಂಡು ಮಗು ದೊಡ್ಡವನಾದ ನಂತರ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲ, ಈ ರೋಷಣರಹಿತ ಮಕ್ಕಳು ಇವತ್ತು ಹುಟ್ಟುತ್ತಾ ಇದ್ದಾವೆ, ಅದಕ್ಕೂ ಕೂಡ ಪ್ಲಾಸ್ಟಿಕ್ಕು ಒಂದು ಕಾರಣ ಅಂತೇಳಿ ವಿಜ್ಞಾನಿಗಳು ಸಂಶೋಧನೆ ಮಾಡಿ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ನಂಥ ಅಪಾಯಕಾರಿ ವಸ್ತು ಬಹುಶಃ ಜಗತ್ತಿನಲ್ಲಿ ಇವತ್ತು ಇನ್ನೊಂದಿಲ್ಲ ಕಾಣುತ್ತೆ. ಕಾಲಜ್ಞಾನದಲ್ಲಿ ಹೇಳಿದ್ದಾರೆ, ಮನುಷ್ಯ ಒಂದು ವಸ್ತುವನ್ನು ಅತಿಯಾಗಿ ಬಳಸುತ್ತಾನೆ, ಅದರ ದುಷ್ಪರಿಣಾಮಗಳ ಅರಿವಿಲ್ಲದೆ ಅತಿಯಾಗಿ ಬಳಸುತ್ತಾನೆ, ಆ ವಸ್ತುವೇ ಅವನ ವಿನಾಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ವಸ್ತು ಪ್ಲಾಸ್ಟಿಕ್ ಇರ್ಬೋದು ಅಂತೇಳಿ ಇವತ್ತು ತಿಳಿದವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕೈಬಿಟ್ಟು ನಮ್ಮ ಸಂತಾನ ಶಕ್ತಿಯನ್ನು ಉಳಿಸ್ಕೊಳ್ಳುವತ್ತ ನಾವು ಹೆಚ್ಚು ಲಕ್ಷ ಕೊಡಬೇಕಿದೆ. ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ರಹಿತ ವಸ್ತುಗಳು ನಮ್ಮಲ್ಲಿ ಕಟ್ಟಿಗೆ ಇದೆ, ಕಾಟನ್ ಬಟ್ಟೆ ಇದೆ, ಆಮೇಲೆ ಸ್ಟೀಲು, ಕಬ್ಬಿಣ, ಬೇಕಾ ಬಿದಿರು,
ಈಗ ಬೇಕಾದಷ್ಟು ಇದೆ ನಮ್ಮ ದೇಶದಲ್ಲಿ. ನಾವು ಪ್ಲಾಸ್ಟಿಕ್ ಇದ್ದೇನೇ ಬಳಸಬೇಕು ಅಂತ ಅನ್ನೋದು ಯಾವುದೇ ಒಂದು ಇದು ಇಲ್ಲವೇ ಇಲ್ಲ, ಅವಶ್ಯಕತೆನೇ ಇಲ್ಲ ಅದಕ್ಕೆ ನಮ್ಮ ದೇಶಕ್ಕೆ. ಆದರೂ ಕೂಡ ನಾವು ಅವಿವೇಕಿಗಳಂತೆ ನಾವು ಪ್ಲಾಸ್ಟಿಕ್ನ ಇವತ್ತು ಬಳಸ್ತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ಜೀವನವನ್ನು ಸುಖಮಯಗೊಳಿಸ್ಕೋಬೇಕು, ನಮ್ಮ ಪೀಳಿಗೆಯನ್ನು ಉಳಿಸ್ಬೇಕು. ಈ ರೀತಿಯ ಕಾರ್ಯಗಳಲ್ಲಿ ತಾವೆಲ್ಲ ನಿರತರಾಗ್ತೀರಿ ಅಂತ ಆಶಿಸ್ತಾ, ಈ ಕಾರ್ಯಕ್ರಮ ಆಯೋಜಿಸಿದ ವಾಸ್ ಯೋಗ ಕೇಂದ್ರಕ್ಕೆ ಹಾಗೂ ವೀಕ್ಷಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ಉಪನ್ಯಾಸ